ಯಾವ್ಯಾವ ಫಿಶ್ ಮಾಡ್ತೀರಾ ಇಲ್ಲಿ? ಇಲ್ಲಿ ನಾವು ಬಾಂಗಡ, ಅಂಜಲ್ಲು, ಪ್ರಾನ್ಸು, ರೂಪ್ಚನ್ನು, ಜಿಲೇಬಿ, ವೈಟ್ ಪಾಂಪ್ಲೆಟು, ಕಾಣೆ ಮತ್ತು ಎಲ್ಲ ಪ್ರತಿ ಐಟಮ್ ಮೀನು ಮಾಡ್ತೀವಿ. ಸೊ ಹಾಯ್, ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲಿದೆ ಅಂದರೆ ಹೊಸ್ಕರಹಳ್ಳಿ ಬಸ್ ಸ್ಟಾಪ್ ಹತ್ರ ಇರೋ ಮದನ್ ಸೌದೆ ಒಲೆ ಫಿಶ್ ತವಾ ಫ್ರೈಗೆ ಬಂದಿದ್ದೀನಿ. ಬ್ಯಾಂಗ್ಳೂರಲ್ಲೇ ಯುನಿಕ್ ಟೇಸ್ಟ್ ಅಂತ ಹೇಳ್ತಿದ್ದಾರೆ, ಮತ್ತು ವುಡ್ ಫೈರ್ ಕುಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಗೋ ಟೇಸ್ಟು ಈ ಸರೌಂಡಿಂಗಲ್ಲಿ ಎಲ್ಲೂ ಸಿಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾನು ಇಲ್ಲಿರೋ ಡಿಶ್ನ ಟೇಸ್ಟ್ ಮಾಡ್ಬಿಟ್ಟು ನಿಮ್ಗೆ ಹೇಗಿದೆ ಅಂತ ನಾನು ಹೇಳ್ತೀನಿ. ಸೊ ವಿಡಿಯೋ ಒಳಗೆ ಹೋಗೋಣ, ಬನ್ನಿ. ಸೊ ಫ್ರೆಂಡ್ಸ್, ಇವತ್ತು ನಾನಿಲ್ಲಿ ಎರಡು ಫಿಶ್ ತೊಗೊಂಡಿದ್ದೀನಿ, ಒಂದು ಜಿಲೇಬಿ ಮತ್ತು ಒಂದು ಬಾಂಗ್ಡ ಫಿಶ್ ತೊಗೊಂಡಿದ್ದೀನಿ. ಇಲ್ಲಿರೋರು ನನಗೆ ರೆಕಮೆಂಡ್ ಮಾಡಿದ್ದು ಜಿಲೇಬಿ ಟ್ರೈ ಮಾಡುವಂತ, ಬಟ್ ನನಗೆ ಸಿಕ್ಕಾಪಟ್ಟೆ ಫೇಮಸ್ಸು ಬಾಂಗ್ಡ ಸೀ ಫುಡ್ಡು. ಇದು ಸೀ ಫುಡ್ ಅಲ್ಲ, ಬಟ್ ಆದರೂ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ. ಟ್ರೈ ಮಾಡಿ ನೋಡ್ತೀನಿ. ಇನ್ನೊಂದು ಜಿಲೇಬಿಲಿ ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ. ನಾನು ಆಲ್ರೆಡಿ ಒಂದು ಕಡೆ ಜಿಲೇಬಿ ಫಿಶ್ ಟ್ರೈ ಮಾಡಿದ್ದೀನಿ, ಬಟ್ ಅಲ್ಲಿ ತಿಂದಾದ್ಮೇಲೆ ನನಗೆ ಜಿಲೇಬಿನೇ ಇಷ್ಟ ಆಗದೆ ಹೋಗಿದೆ. ಬಟ್ ನಿಜ ಹೇಳ್ತಾ ಇದ್ದೀನಿ, ಎಲ್ಲ ವಿಡಿಗೂ ಇದೇ ಹೇಳ್ತಾ ಇದ್ದೀನಿ, ನಿಜ 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 ಅಂತ. ಬಟ್ ಈ ಫಿಶ್ಶು ಸೂಪರ್ ಆಗಿದೆ, ಅದ್ರ ಜೊತೆ ಈ ಚಟ್ನಿ ತೊಗೊಂಡ್ರೆ ಎರಡು ಕಾಂಬೋ ಅಂತೂ ಅಲ್ಟಿಮೇಟ್ ಆಗಿದೆ. ಫುಲ್ಲು ಖಾರ, ಸ್ಪೈಸಿನೆಸ್ ಇದೆ ನಿಜ. ಇಲ್ಲಿ ಬಂದವರು ನನ್ನನ್ನು ಕೇಳಿದ್ರೆ ಈಗ ನಾನೇನು ಹೇಳ್ತೀನಿ ಅಂದರೆ ಜಿಲೇಬಿನೇ ಟ್ರೈ ಮಾಡಿ. ಸೂಪರ್ ಇದೆ, ಆ ಸ್ಮೆಲ್ಲು ಕೂಡ ಘಮ 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 ಅಂತಿದೆ. ಆ ಸ್ಪೈಸಿನೆಸ್ಗೆ ಫಿಶ್ಶು ಇನ್ನೂ ಸೂಪರ್. ನೆಕ್ಸ್ಟ್ ಫಿಶು ಟ್ರೈ ಮಾಡಬೇಕಂತ ನನಗೆ ಅನಿಸ್ತಾನಲ್ಲ, ಇದೇ ತಿಂತಾ ಇರಬೇಕನ್ಸ್ತಾ ಇದೆ. ಈಗ ನಾನು ಬಾಂಗ್ಡ ಟ್ರೈ ಮಾಡ್ತೀನಿ. ನಮ್ಮನೇಲಿ ಯಾವಾಗಲೂ ಬಾಂಗ್ಡ, ಅಂಜಲು ಈ ಥರ ಫಿಶಸ್ಸೇ ಮಾಡ್ತಾರೆ, ಈ ಜಿಲೇಬಿ ಗಿಲೇಬಿ ಎಲ್ಲ ತರಲ್ಲ. ಬಟ್ ಇಲ್ಲಿ ಜಿಲೇಬಿ ತುಂಬ ಸೂಪರ್ ಆಗಿದೆ, ಇದು ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು, ಈ ಬಾಂಗ್ಡ ಅಲ್ಲಿ ಫ್ಲೆಶ್ಶೇ ಜಾಸ್ತಿ ಇರುತ್ತೆ, ಆ ಫ್ಲೆಶ್ಶು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಆ ಚಟ್ನಿ ಕೂಡ ಇನ್ನೂ ಫುಲ್ ಸ್ಪೈಸಿಯ ಖಾರ ಇದೆ. ವಾ, ನಿಜ ಹೇಳ್ತಾ ಇದ್ದೀನಿ, ಸೂಪರ್ ಸೂಪರ್ ಸೂಪರ್. ಎ ಗ್ರೇಡ್ ಕೊಡ್ಬೋದು ಇದಕ್ಕೆ, ಅಷ್ಟು ಚೆನ್ನಾಗಿದೆ. ಏನೇ ಚಿಕನ್ ಮಟನ್ ತಿಂದರು ಫಿಶ್ ಟೇಸ್ಟ್ ಅಂತೂ ದೇವರೊಳಗೆ ಬರಲ್ಲ. ವೆಜಿಟೇರಿಯನ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಾನ್ ವೆಜ್ ಕನ್ವರ್ಟ್ ಆಗ್ಬಿಡಿ, ಯಾಕಂದರೆ ತುಂಬ ಟೇಸ್ಟ್ ಇದೆ. ಇದಕ್ಕೋಸ್ಕರ ಮಾತ್ರ ಅಲ್ಲ, ನಾನ್ ವೆಜ್ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ನಿಜಾರಿ, ಈ ಚಟ್ನಿ ಅಂತೂ ನಿಜ ಸಕ್ಕತ್ತಾಗಿದೆ, ಅಷ್ಟು ಸ್ಪೈಸಿನೆಸ್ ಸೂಪರ್ ಆಗಿದೆ. ಜೊತೆಗೆ ಆ ಈರುಳ್ಳಿ, ನಮ್ಮ ಜೀವನ ಪಾವನ ಆಗೋಯ್ತು ಇವತ್ತು, ತುಂಬಾನೇ ಚೆನ್ನಾಗಿದೆ. ಫುಡ್ ರಿವ್ಯೂ ಮಾಡೋದು ಎಷ್ಟು ಖುಷಿ ಅಂತ ನನಗೆ ಇವತ್ತೇ ಗೊತ್ತಾಗ್ತಿದೆ, ಅಷ್ಟು ಚೆನ್ನಾಗಿದೆ. ತಿಂದಿದ್ದ ರಿವ್ಯೂ ಕೊಡಿ ಅಂತ ಇಲ್ಲಿ ಒಬ್ಬನು ಕೇಳಿದೆ, ಸೈಲೆಂಟಾಗಿ ತಲೆ ಆಡಿಸ್ಬಿಟ್ಟು ಅವ್ನು ಪಾಡು ಹೋಗ್ಬಿಟ್ಟ. ಇದೇ ಅವನು ಆಸ್ತಿ ಗಿಸ್ತಿಗೆ ಹೋಗ್ಬಿಟ್ರೆ ನೀನು ಹೆಂಗೆ ಆಡ್ತಿದ್ದೆ ಗೊತ್ತಿಲ್ಲ ನನಗೆ. ಫಿಶಲ್ಲಿ ಸೂಪರ್ ಟೇಸ್ಟ್ ಇರೋದು ತಲೆ ಅಂತಾರೆ, ನಂಗೆ ತಲೆನೇ ಇಷ್ಟ ಆಗಲ್ಲ, ಬಟ್ ತಿನ್ನೋರು ಇರ್ತಾರೆ, ಹೇಗಿರುತ್ತಂತ ನನಗೆ ಕಮೆಂಟಲ್ಲಿ ಹೇಳಿ. ಇಲ್ಲಿ ಬರೀ ಎರಡು ಫಿಶ್ ಅಲ್ಲ, ಇನ್ನೂ ಪಾಂಫ್ರೆಟ್ಟು, ಪ್ರಾನ್ಸು, ಸ್ಲೈಸು ಇಂಥ ಫಿಶ್ ಎಲ್ಲ ಸಿಗುತ್ತೆ, ಜೊತೆ ಚಿಕನು ಮಾಡ್ತಾರ ಅನಿಸುತ್ತೆ. ಬಂದು ನೀವು ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನನಗೆ ಹೇಳಿ. ನೆಕ್ಸ್ಟು ಪ್ರಾನ್ಸ್ ತೊಗೊಂಡಿದ್ದೀನಿ, ನನ್ನ ಮೋಸ್ಟ್ ಫೇವ್ರೆಟ್ ಡಿಶಲ್ಲಿ ಇದು ಒಂದು, ಬಿಕಾಸ್ ಫಿಶ್ ತಿಂದೆ ಟೇಸ್ಟ್ ಇನ್ನೂ ಬಾಯಲ್ಲೇ ಇದೆ.
ಬಟ್ ಪ್ರಾನ್ಸ್ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಸುಮ್ಮನೆ ಕಾಮಿಡಿ ಮಾಡ್ತೀನಿ ಅಂತ ಅನ್ಕೋಬೇಡಿ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಅಷ್ಟು ಟೇಸ್ಟು, ಅಷ್ಟು ಸ್ಪೈಸಿ ಆಗಿದೆ ಬೇರೆಲಿ. ನೀವು ಬಂದು ಒಂದು ಫಿಶ್ ಆರ್ಡರ್ ಮಾಡಿ, ನೆಕ್ಸ್ಟ್ ಆರ್ಡರ್ ಮಾಡಿ, ನೆಕ್ಸ್ಟ್ ಆರ್ಡರ್ ಬರ್ಬೇಕು ಅಂತ ತಿಂತಾನೇ ಇರ್ತೀರ. ಬಿಕಾಸ್ ಆಗಲಿಂದ ಕ್ರೌಡ್ ಸ್ಟಾಪೇ ಇಲ್ಲ, ಬರ್ತಾನೇ ಇದ್ದಾರೆ. ಅಯ್ಯೋ ನಾನು ದೇವಣ ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ಅಷ್ಟು 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 ಟೇಸ್ಟ್ ಇದೆ. ನಂಗೆ ಫೀಲ್ ಮಾಡೋದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ತಿಂತವನಿ ಅಂತ. ನಿಜ ಅಷ್ಟು ಚೆನ್ನಾಗಿದೆ ಕನ್ನಡ ರಿಯಾಲಿಟಿ ಶೋಸಲ್ಲಿ ಹೇಳ್ತಾರಲ್ಲ, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ, ಅದೇ ಥರನೇ ಇದೆ. ತುಂಬ ಸೂಪರಾಗಿದೆ. ನನ್ನ ತುಂಬ ಫೇವ್ರೇಟ್ ರೀ ಇದರಲ್ಲಿ ನಾನ್ ವೆಜಲ್ಲೇ ಪ್ರಾನ್ಸ್ ಸಿಕ್ಕಾಪಟ್ಟೆ ಫೇಮಸ್. ಅದು ಜಾಸ್ತಿ ಮನೇಲಿ ಮಾಡೋದಿಲ್ಲ, ಬಿಕಾಸ್ ಕೆ ಜಿನೇ 600-700 ರುಪೀಸ್ ಇರುತ್ತೆ. ಅದಕ್ಕೆ ಯಾರು ನಾವು ತರೋದೇ ಇಲ್ಲ. ಇದನ್ನು ಇಲ್ಲಿ ಬಂದೆ, ನೋಡಿದೆ, ಇಷ್ಟ ಆಯಿತು, ಆರ್ಡರ್ ಮಾಡಿದೆ, ತಿಂತಾ ಇದ್ದೀನಿ. ನೀವು ಇಲ್ಲಿ ಬಂದರೆ ಜಿಲೇಬಿ ಹೇಳಿದಿನಲ್ಲ, ಮಿಸ್ಸೇ ಮಾಡೋಕೆ ಹೋಗ್ಬೇಡಿ. ಅಷ್ಟು ಅಷ್ಟು ಟೇಸ್ಟ್ ಇದೆ. ಒಳಗೆ ಮಾಡೋರ ಹತ್ರ ಮಾತಾಡಿ, ಫಸ್ಟ್ ಇವ್ರದ್ದು ಸ್ಟ್ರೀಟ್ ಫುಡ್ ಆಗಿತ್ತು, ಇವಾಗ ಅಂಗಡಿಯಾಗಿ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ ಸ್ಟಾರ್ಟ್ ಮಾಡಿದ್ರು ಏನು ಅಂತ ಅವ್ರ ಹತ್ರ ಕೇಳೋಣ, ಬನ್ನಿ. ಸೊ ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆಗೆ ದ ಫೇಮಸ್ ಫಿಶ್ ಫ್ರೈ ನಾನು ತಿಂದಿದ್ದರಲ್ಲಿ ಅವರ ಮಾಡಿರೋ ಓನರ್ ಜೊತೆನೆ ನಾವಿದ್ದೀವಿ. ಅವ್ರ ಹತ್ರನೇ ಕೇಳೋಣ, ಯಾವಾಗ ಸ್ಟಾರ್ಟ್ ಮಾಡಿದ್ದು, ಏನು ಟೈಮಿಂಗ್ಸು, ವಾರದಲ್ಲಿ ಎಷ್ಟು ದಿವಸ ಇರುತ್ತೆ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಮದನ್. ಏ ಮದನ್ ಅಂತ? ಮದನ್. ಎಷ್ಟು ವರ್ಷ ಆಯಿತು ಇದನ್ನು ಸ್ಟಾರ್ಟ್ ಮಾಡಿ ನೀವು? 7 ವರ್ಷ ಆಗಿದೆ ನಾನು ಸ್ಟಾರ್ಟ್ ಮಾಡಿ. 7 ವರ್ಷ. ನಾನು ಇಲ್ಲಿಗೆ ಗೊತ್ತು ಬಂದಿದ್ದು ಸ್ಟ್ರೀಟ್ ಫುಡ್ ಆಗಿತ್ತಂತ. ಇಲ್ಲಿಗೆ ನೀವು ಶಿಫ್ಟ್ ಆಗಿದ್ದು ಯಾವಾಗ? ಈಗ ಕೊರೋನಾ ಟೈಮಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿ. ಇಲ್ಲಿ ಶಿಫ್ಟ್ ಆಗಿದೆ? ಇಲ್ಲಿ ಶಿಫ್ಟ್ ಮಾಡಿ. ಮತ್ತೆ ವಾರದಲ್ಲಿ ಎಷ್ಟು ದಿವಸ ಇರುತ್ತೆ ಸರ್ ನಿಮ್ಮಂಗಡಿ? ವಾರದಲ್ಲಿ 7 ದಿವಸ. 7 ದಿವಸ. ಟೈಮಿಂಗ್ ಸ್ಟಾರ್ಟ್ ಆಗೋದು? ಸ್ಟಾರ್ಟ್ ಆಗೋದು 5 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಲಾಸ್ಟ್. 10 ಗಂಟೆ ತನಕ ಇರುತ್ತೆ. 10 ಗಂಟೆ. ಮತ್ತೆ ಇನ್ನೊಂದು ನಾನು ಕಾಂಪ್ಲಿಮೆಂಟ್ ಏನು ಹೇಳಬೇಕಂದ್ರೆ, ನಾನು ಇವಾಗ ತಿಂದಿದ್ದು ಸುಮಾರು ಕಡೆ ತಿಂದಿದ್ದೀನಿ, ತಿಂದಿದ್ರಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಇಲ್ಲೇನೆ. ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಜೊತೆ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಫಿಶ್ ಫ್ರೈ. ಓಕೆ, ಥ್ಯಾಂಕ್ಸ್ ಸರ್. ಸೊ ಹಾಯ್ ಫ್ರೆಂಡ್ಸ್, ವಿಡಿಯೋ ನೀವೇ ನೋಡಿರ್ತೀರಾ. ದ ಟೇಸ್ಟು ನಿಜವಾಗ್ಲೂ ಸೂಪರ್, ಎ ಗ್ರೇಡ್. ಏನೇನು ವರ್ಡ್ಸ್ ಇದೆಯೋ ಅಷ್ಟೆಲ್ಲ ಡಿಸ್ಕ್ರೈಬ್ ಮಾಡ್ಬೋದು ಈ ಅಂಗಡಿಗೆ, ಯಾಕಂದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು. ಓನರ್ ಜೊತೆನೂ ಮಾತಾಡಿ ನೀವು ನೋಡಿರ್ತೀರ, 7 ಇಯರ್ಸ್ ಆಯ್ತಂತೆ ಸ್ಟಾರ್ಟ್ ಆಗಿ. ಕೋವಿಡ್ ಟೈಮಲ್ಲಿ ಸ್ಟ್ರೀಟ್ ಫುಡ್ ಆಗಿದ್ದು ಅಂಗಡಿಗೆ ಶಿಫ್ಟ್ ಆಗಿದ್ದಾರೆ ಬೇರೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ, ಸ್ಪೇಸು ಕೂಡ ತುಂಬ ಕ್ಲೀನಾಗಿದೆ, ಜನರು ಬರ್ತಾನೇ ಇರ್ತಾರೆ ಇಲ್ಲಿಗೆ. ನೀವು ಇಲ್ಲಿಗೆ ಬಂದು ಖಂಡಿತ ಟ್ರೈ ಮಾಡಿ, ನಾನು ನಿಮಗೆ ಅಶ್ಯೂರ್ ಮಾಡ್ತೀನಿ, ಒಂದು ಬೇಸರಲ್ಲಿ ಹೋಗಲ್ಲ ನೀವು, ಗ್ಯಾರಂಟಿ. ಬೇಸರ ಅಂತೂ ಇರೋದೇ ಇಲ್ಲ ಇಲ್ಲಿಗೆ ಬಂದರೆ, ಅಷ್ಟು ಟೇಸ್ಟ್ ಇದೆ, ಗ್ಯಾರಂಟಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಮೀಟ್ ಯು ನೆಕ್ಸ್ಟ್ ಅನದರ್ ಗ್ರೇಟ್ 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 ವಿಡಿಯೋ. ಅಂಟಿಲ್ ದೆನ್, ಬೈ ಫ್ರಮ್ ಶಬ್ರೀಶ್ ಅಂಡ್ ಯು ಆರ್ ವಾಚಿಂಗ್ ಎಸ್ ಪಿ ಸೈಡ್. ಬೈ. ಒಂದೇ ನಿಮಿಷ. ಈ ಹೋಟೆಲ್ನ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ನೋಡಿ ಪ್ಲೀಸ್. ಅದು ನೋಡಿ, ನಾಳೆ ಬೇಡ, ಇವತ್ತೇ ಹೋಗಿ ಟ್ರೈ ಮಾಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ನಾನು ನಿಮ್ಮನ್ನು ನಾಳೆ ಮೀಟ್ ಮಾಡ್ತೀನಿ. ಸೊ ಬೈ. ಒಂದೇ ನಿಮಿಷ. ಈ ಹೋಟೆಲ್ನ ಅಡ್ರೆಸ್ಸು ಮತ್ತು ಫೋನ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಪ್ಲೀಸ್. ಲೊಕೇಶನ್ ನೋಡಿ, ನಾಳೆ ಬೇಡ, ಇವತ್ತೇ ನೋಡಿ, ಇವತ್ತೇ ಹೋಗಿ ಕಟ್. ಒಂದೇ ನಿಮಿಷ. ಈ ಹೋಟೆಲ್ನ ಡಿಸ್ಕ್ರಿಪ್ಷನ್ ಅಡ್ರೆಸ್. ಚೈ ಆಫ್. ಮೀನು ಇದು ಸೂಪರ್ ಮೀನು, ಟೇಸ್ಟು ಇದು ಅದ್ಭುತ ಟೇಸ್ಟು. ಹೇಯ್.